ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತೋಪ ಹೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಲೇ ದತ್ತ ಸ್ವಾತಂತ್ರ್ಯ ಸದ್ಯ ಸಾರವನ್ನು ನೋಡ್ತಾ ಇದ್ವಿ ನಿನ್ನೆವರೆಗೂ ಆರು ಪದ್ಯಗಳಾಗಿದೆ ಏಳನೇ ಪದ್ಯದಿಂದ ಹೇಳ್ತೇನೆ ಏಣ ಲಾಂಛನ ಕೆರೆನ ಕ್ರಮೇಣ ವೃದ್ಧಿಯ ನೈದಿ ಲೋಗರ ದಿಹ ಕತ್ತಲೆಯ ಭಂಗಿಸುವ ತೆರೆದಂತೆ ವೈನತೇಯಾನ್ಸಗನ ಮೂರ್ತಿ ಧ್ಯಾನ ಉಳ್ಳ ಮಹಾತ್ಮರಿಗೆ ಸುಜ್ಞಾನ ಭಕ್ತ್ಯಾದಿಗಳು ವರ್ಧಿಸಿ ಸುಖವೇ ಕೊಡುತಿಹೋ ಹಿಂದಿನ ಪದ್ಯದಲ್ಲಿ ಹೇಳಿದರು ಮಾಣಿಕ್ಯದ ಬೆಳೆ ಗೊತ್ತಿಲ್ಲದೇ ಇರುವಂತಹ ಪರಮಾತ್ಮ ಆ ಪದ್ಮರಾಗದ ಮಣಿಯನ್ನು ಕೊಟ್ಟು ಅಜವಾನ ಕೊಂಡಂತೆ ಬೆಲೆ ಇರೋ ಪದಾರ್ಥವನ್ನು ತೆಗೆದುಕೊಂಡಂತೆ ದೈತ್ಯದಾನರು ಮಾಡಿದಂತಹ ಯಜ್ಞಾದಿಗಳ ಫಲವನ್ನು ಸಂಕರ್ಷಣ ರೂಪಿಯಾಗಿರುವಂಥ ತಂದೆ ವಾಯುದೇವರ ತಂದೆ ಆಗಿರುವಂಥ ರೂಪಿಯಾಗಿರುವಂತಹ ಪರಮಾತ್ಮ ಕೇವಲ ತೋರಿಕೆಗೋಸ್ಕರ ಸತ್ಕರ್ಮಾನುಷ್ಠಾನ ಮಾಡಿದಂತಹ ದೈತ್ಯಾದಿಗಳ ಫಲವನ್ನು ತೆಗೆದುಕೊಂಡು ಅವರಿಗೆ ಅಸಮೀಚೀನವಾದ ಫಲವನ್ನು ಅಂದರೆ ಸ್ತ್ರೀಯರ ಸುಖ ಅಪೇಯಪಾನ ಇತ್ಯಾದಿ ಬಾಹ್ಯ ಸುಖವನ್ನು ಕೊಟ್ಟು ಅವರನ್ನು ಉನ್ಮತ್ತರನ್ನಾಗಿ ಮಾಡಿ ಇನ್ನೂ ಪರಮಾತ್ಮನ ಮರೆಯುವಂತೆ ಮಾಡ್ತಾರೆ ಆದ್ದರಿಂದ ಯಾವಾಗಲೂ ಪ್ರತಿಕ್ಷಣ ಕವನ ಸ್ಮರಣೆ ಇಟ್ಟುಕೊಂಡು ನಿನ್ನಿಂದ ಎಲ್ಲ ನಡೀತಾ ಇದೆ ಅಂತ ಅನ್ಬೇಕು ಅಂತ ಹೇಳ್ತಾಯಿದ್ದಾರೆ ಇಲ್ಲಿ ಏಣ ಏಣಲಾಂಚನ ಅಮನ ಕಿರಣ ಜಿಂಕೆಯ ಚಿಹ್ನೆ ಉಳ್ಳಂತಹ ಪೌರ್ಣಿಮಾ ಚಂದ್ರನ ಕಿರಣ ಸ್ವಚ್ಛವಾದ ನಿರ್ಮಲವಾದ ಕಿರಣಗಳು ಪ್ರಕಾಶಮಾನವಾಗಿ ಕ್ರಮೇಣ ವೃದ್ಧಿಯನ್ನ ಇದೆ ಪ್ರತಿಪದ ಶುದ್ಧ ಪ್ರತಿಪದ ಅಂತ ಹೇಳಿಕೊಂಡು ಪೌರ್ಣಿಮೆಯವರೆಗೆ ಆ ಚಂದ್ರನ ಕಲೆಗಳು ಹೆಚ್ಚುತ್ತಾ ಅವನ ಪ್ರಕಾಶ ಕಿರಣ ಬೆಳೆತಾ ಹೋಗುತ್ತೆ ಲೋಗರ ಲೋಕದ ಜನರಿಗೆ ಕಾಣುಗೊಡದಿಹ ಕತ್ತಲೆ ಇವು ಕಾಳಕತ್ತಲೆಯಿಂದ ಹಬ್ಬಿದ ಎಲ್ಲ ಕಡೆ ಕತ್ತಲ ಹಬ್ಬಿರುತ್ತೆ ಆ ಕತ್ತಲನ್ನು ಭಂಗಿಸುವ ತೆರನಂತೆ ತನ್ನ ಪ್ರಕಾಶವಾನದ ಕಿರಣ ಚಂದ್ರ ತನ್ನ ಕಿರಣಗಳಿಂದ ಕತ್ತಲನ್ನು ಇದು ಮಾಡಿ ಕತ್ತಲು ಮಾಡಿ ಬೆಳಕನ್ನು ಕೊಡುವಂತೆ ವೈನತೇಯಾನ್ಸಗನ ಮೂರ್ತಿ ವಿನತಾನ ಪುತ್ರನ ಹೆಗಲ ಮೇಲೆ ಇನ್ನು ಪುತ್ರನಾಗಿರುವಂತಹ ಗರುಡನ ಹೆಗಲ ಮೇಲೇರಿ ಅಲ್ಲಿ ವಿರಾಜಮಾನನಾಗಿರುವಂತಹ ಶ್ರೀಕೃಷ್ಣನ ಮೂರ್ತಿಯ ಧ್ಯಾನವುಳ್ಳ ಮಹಾತ್ಮರಿಗೆ ಸದಾ ಸರ್ವಕಾಲ ಆ ಪರಮಾತ್ಮ ಮನೇ ಕ್ರಿಯೆ ಮಾಡಿಸ್ತಾ ಇದೆ ಸಕಲ ಕ್ರಿಯೆಗಳನ್ನು ಆ ಪರಮಾತ್ಮನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ನಿಂತಾಗ ಕೂತಾಗ ತಿರುಗುವಾಗ ಮಲಗಿದಾಗ ಸರ್ವ ಕಾಲದಲ್ಲಿ ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರಬೇಕು ಸರ್ವ ಕಾಲದಲ್ಲಿ ನಾನು ಪರಮಾತ್ಮ ನಿನ್ನ ಅಧೀನ ನನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸಿ ನಿನ್ನ ಅನುಗ್ರಹ ಮಾಡಪ್ಪ ಅಂತ ಅವನಿಗೆ ಬೇಡ್ಕೋತಾ ಇರಬೇಕು ಸ್ವತಂತ್ರಕರ್ತ ನೀನೇ ಪರಮಾತ್ಮ ನನ್ನ ಅಜ್ಞಾನವನ್ನು ದೂರ ಮಾಡಿಸಿ ನನ್ನಿಂದ ಒಳ್ಳೆಯ ಕೆಲಸವನ್ನು ಮಾಡಿಸಿ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಬೇಕು ಬೇಡ್ಕೋಬೇಕು ಅವನಿಗೆ ಕತ್ತಲೆ ಅಜ್ಞಾನವೆಂಬ ಕತ್ತಲೆಯನ್ನು ದೂರಗೈಸಿ ಮಹಾಪ್ರಕಾಶಮಾನವಾದ ಸುಜ್ಞಾನ ಸಮೀಚೀನ ಜ್ಞಾನ ಸುಜ್ಞಾನ ಅಂದರೆ ಒಳ್ಳೆಯ ಸರಿಯಾದ ಜ್ಞಾನ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನ ಸರಿಯಾಗಿ ತಿಳಿದುಕೊಂಡು ಧ್ಯಾನವುಳ್ಳ ಮಹಾತ್ಮರಿಗೆ ಸುಜ್ಞಾನ ಭಕ್ತಾದಿಗಳು ವರ್ಧಿ ವರ್ಧಿಸಿ ಸುಖವೇ ಕೊಡುತ್ತೇವು ಅಂತ ಹೇಳ್ತಾರೆ ಆವಾಗ ಭಕ್ತಿಯಾದಿಗಳನ್ನು ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿ ವೈರಾಗ್ಯ ವರ್ಧಿಸಿ ಬೆಳೆದು ಆನಂದವನ್ನೇ ಹೆಚ್ಚಿಸಿ ಆನಂದವನ್ನು ಕೊಡುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಆದ್ದರಿಂದ ಯಾವಾಗಲೂ ಆ ಪರಮಾತ್ಮನ ಬಗ್ಗೆ ಧ್ಯಾನ ಮಾಡ್ತಾ ಇದ್ದರು ಹೇಗೆ ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಿರಣಗಳು ಕ್ರಮವಾಗಿ ಅಭಿವೃದ್ಧಿಯನ್ನು ಹೊಂದು ನಿಬಿಡವಾದ ಕತ್ತಲೆಯನ್ನು ಕಳೆಯುತ್ತದೆ ಅದರಂತೆಯೇ ಪರಮಾತ್ಮನ ಧ್ಯಾನ ಉಳ್ಳಂತಹ ಅವನಲ್ಲಿ ಜ್ಞಾನ ಭಕ್ತಿ ವಿಶೇಷವಾದ ಆಸಕ್ತಿ ಉಳ್ಳಂತಹ ಅವೇನಾಗುತ್ತೆ ಅಂದರೆ ಇವೆಲ್ಲ ಜ್ಞಾನ ಭಕ್ತಿ ವೈರಾಗ್ಯಗಳು ಇನ್ನೂ ಹೆಚ್ಚಾಗುತ್ತೆ ಅದರಿಂದ ಜ್ಞಾನ ಹೊಟ್ಟೋಗುತ್ತೆ ಆಪತ್ತುಗಳು ಬರುವುದಿಲ್ಲ ಪರಮಾತ್ಮನ ಧ್ಯಾನದಿಂದ ಪರಮಾತ್ಮನ ಸ್ಮರಣೆಯಿಂದ ಆ ಧ್ಯಾನಿಸುವಂತಹ ಧ್ಯಾನವುಳ್ಳಂತಹ ಮಹಾತ್ಮರಿಗೆ ಜ್ಞಾನ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಪರಮಾತ್ಮನಲ್ಲಿ ಧ್ಯಾನ ಜನಪನರಿಕೆಯ ಚೋರ ಪೊಳಲೊಳು ಧನವ ಕದ್ದೊಯ್ದೆಲ್ಲವನ ಗಾವ ಪೊರೆವ ಕೊಡದೆರೆ ಶಿಕ್ಷಿಸುವ ತೆರದೆ ಅನುಚಿತೋಚಿತ ಕರ್ಮ ಕೃಷ್ಣಾರ್ಪಣವೆನಲು ಕೈಕೊಂಡು ತನ್ನರ ಮನೆಯೊಳಗೆಟ್ಟಾನಂದ ಬೆಳೆಸುವ ಮಾಧವಾನತರ ಜನಪನರಿಕೆಯ ರಾಜನಿಗೆ ಇವ ಕಳ್ಳ ಅಂತ ಗೊತ್ತಾಗಿದೆ ಚೋರ ಪೋಳಲೋಳು ಅಂತ ಹೇಳಿದೆ ಕಳ್ಳ ಪಟ್ಟಣದಲ್ಲಿ ಧನಮ ಕದ್ದೊಯ್ದ ಕದ್ದೊಯ್ದು ತೆಗೆದುಕೊಂಡು ಹೋಗಿದ್ದಾನೆ ಧನವನ್ನು ಪಟ್ಟಣದಲ್ಲಿ ಬಂದು ಧನವನ್ನು ಕದ್ದಿದ್ದಾನೆ ರಾಜದೂತರು ಮಹಾರಾಜರೇ ಇವನು ಹಣ ತುಡುಗು ಮ ಇವನು ಹಣ ಕಳತನ ಮಾಡಿದ್ದಾನೆ ದೊಡ್ಡನ್ನು ಕಳತನ ಮಾಡಿದ್ದಾನೆ ಅವಾಗ ರಾಜರಿಗೆ ಅವರು ಅರಕೆ ಮಾಡ್ಕೊತಾರೆ ಆಗ ರಾಜ ಎಲ್ಲಿ ತನಗೆ ಶಿಕ್ಷೆ ಕೊಡ್ತಾನು ಹೇಳಿ ಕಳ್ಳ ಗಾಬರಿಯಾಗಿ ಹೆದರಿಕೆಯಿಂದ ಹೌದು ರಾಜ ನಾನು ಕ್ರ ಕ ದ್ರವ್ಯವನ್ನು ಕದ್ದದ್ದು ನಿಜ ಈ ದ್ರವ್ಯ ನಿಮ್ಮದೇ ಅಂಥೇಳಿ ಕೊಟ್ಟರೆ ತೆಗೆದುಕೊಳ್ಳ್ರಿ ಅಂಥೇಳಿ ಕಳ್ಳತನ ಒಪ್ಪಿಕೊಂಡು ಕೊಟ್ಟರೆ ರಾಜ ಕಳ್ಳನಾಗಿದ್ದರೂ ನನ್ನ ದ್ರವ್ಯವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಅವನ ಅವಗುಣಗಳೆನಿಸಿದರೆ ಆ ಕಳ್ಳನ ಕೆಟ್ಟ ಗುಣಗಳನ್ನು ತೆಗೆದುಕೊಳ್ಳದೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಪೊರೆವ ದಂಡಿಸದೆ ಬಿಟ್ಬಿಡ್ತಾನೆ ಅದೇ ಕೊಡದೇ ಇದ್ದರೆ ಕೊಡದಿರೇ ಶಿಕ್ಷಿಸ್ತೇದೆ ಕಳ್ಳತನ ಒಪ್ಪಿಕೊಂಡು ಕಳ್ಳ ಆ ಧನವನ್ನು ತಂದು ಕೊಡದೇ ಇದ್ದರೆ ಶಿಕ್ಷೆ ಕೊಡುವಂತೆ ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ದೃಷ್ಟಾಂತದಿಂದ ಹರಿ ಸರ್ವತಂತ್ರ ಸ್ವತಂತ್ರ ಅವನ ಗುಣಗಳು ನನ್ನ ಒಂದು ಭ್ರಮೆಯಿಂದ ನಾನೇ ಮಾಡ್ತೇನೆ ನಾನೇ ಸ್ವತಂತ್ರ ಇದ್ದೇನೆ ಆಗ್ತಾ ಇದೆ ನನ್ನಷ್ಟು ಯಾರು ಮಾಡ್ತಾರೆ ನನ್ನಂಗೆ ಯಾರಿದ್ದಾರೆ ಅಂತ ಈಗ ಬಿಡು ಈ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ ಕಳ್ಳನ ದೃಷ್ಟಾಂತ ಕೊಟ್ಟು ದೃಷ್ಟಾಂತದಿಂದ ಜೀವನಿಂದ ಮಾಡಿಸಿದ ಅನುಚಿತ ಅಂದರೆ ಪಾಪಕರ್ಮಗಳು ಉಚಿತ ಕರ್ಮಗಳು ಪುಣ್ಯಕರ್ಮಗಳು ಪರಮಾತ್ಮನೇ ನನ್ನಲ್ಲಿ ನಿಂತು ಅಪ್ಪ ನೀನೇ ನನ್ನಲ್ಲಿ ನಿಂತು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ನೀನೇ ನಿಂತು ದ್ವಂದ್ವ ಕರ್ಮಗಳನ್ನು ನನ್ನಲ್ಲಿ ನಿಂತು ಮಾಡಿಸಿದೀಯಪ್ಪ ನಾವು ಪುಣ್ಯಕರ್ಮಗಳನ್ನೇ ಮಾಡ್ತೇವೆ ಹಾಗಂತ ಪಾಪ ಕರ್ಮಗಳು ಮಾಡಬೇಕಲ್ಲ ನೆನಪಿಟ್ಕೊಳ್ರಿ ನಾವು ಪುಣ್ಯಕರ್ಮಗಳನ್ನೇ ಮಾಡುವಾಗ ನಮ್ಮಿಂದ ಅನೇಕ ಪಾಪಗಳಾಗತ್ತೆ ಪುಣ್ಯಕರ್ಮಗಳೇ ಮಾಡಬೇಕಂತ ಹೊರಟಿರ್ತೇವೆ ನಮ್ಮಿಂದ ಅನೇಕ ಪಾಪಗಳಾಗತ್ತೆ ಆ ಪಾಪಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ಬೇಕಂತೆ ಪಾಪಗಳನ್ನ ಮಾಡಿ ಕೃಷ್ಣಾರ್ಪಣ ಅಂದರೆ ಕ್ಷಮಿಸೋದಿಲ್ಲ ಎಲ್ಲರೂ ನೆನ್ಪಿಟ್ಕೊಳ್ಬೇಕು ಬೇಕಂತೆ ಪಾಪ ಮಾಡಿ ಕೃಷ್ಣಾರ್ಪಣ ಅಂದರೆ ಅದಕ್ಕೆ ಎಷ್ಟು ಸಾವಿರಾರು ಪಟ್ಟು ವಾಪಸ್ಸೇ ನಮಗೆ ಅದರ ಫಲವನ್ನು ಕೊಡ್ತಾನೆ ಪುಣ್ಯಕರ್ಮಗಳನ್ನೇ ಮಾಡುವಾಗ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳ್ಕೊಂಡು ದೇಶಕಾಲಕ್ಕನುಸಾರವಾಗಿ ಆ ಧರ್ಮಗಳನ್ನು ಕರ್ಮಗಳನ್ನು ಮಾಡುವಾಗ ಅಹಂಕಾರವನ್ನು ಬಿಟ್ಟು ಪರಮಾತ್ಮ ನೀನೇ ನನ್ನಲ್ಲಿ ನಿದ್ದು ಮಾಡಿಸ್ತಾ ಇದೆಯಾ ಅಂತ ಹೇಳಿ ಮಾಡಬೇಕು ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಸ್ವಲ್ಪ ತಪ್ಪಾಗಿರುತ್ತೆ ಬೇಕಂತೆ ಮಾಡಿದ ತಪ್ಪಲ್ಲ ಗೊತ್ತಿಲ್ಲದೇ ಇರುವ ಮಾಡಿದಂತಹ ತಪ್ಪನ್ನು ಅರ್ಪಿಸಿದಾಗ ಪರಮಾತ್ಮ ಕ್ಷಮಿಸ್ತಾನೆ ಸ್ವೀಕರಿಸಿ ತೆಗೆದುಕೊಂಡು ತನ್ನ ಅರಮನೆಯೊಳಿಟ್ಟು ಆನಂದ ಬೆಳೆಸುವ ತನ್ನ ತ್ರಿಧಾಮ ವೈಕುಂಠ ಶ್ವೇತದ್ವೀಪ ಅನಂತಾಸನಿ ತ್ರಿಧಾಮದಲ್ಲಿ ಇಟ್ಟು ಮುಕ್ತರನ್ನಾಗಿ ಮಾಡಿ ಆನಂದವನ್ನು ಕೊಡ್ತಾನೆ ಯಾರಿಗೆಂದರೆ ಯಾರಿಗೆ ಹೇಳ್ತಾರೆ ಮಾಧವ ಆನತರ ಪತಿಯಾಗಿರುವಂತಹ ಪರಮಾತ್ಮ ಯಾರು ತನಗೆ ಶರಣು ಬಂದಿದ್ದಾರೋ ಅಂಥವರಿಗೆ ಕೊಡ್ತಾರೆ ಅದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಮ್ಮ ಕರ್ಮಗಳ ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ದೇಶ ಕನಕನುಸಾರವಾಗಿ ಆ ಧರ್ಮಗಳನ್ನು ಮಾಡಬೇಕು ಭಕ್ತಿಯಿಂದ ಮಾಡಬೇಕು ಮಾಡಿ ಅದನ್ನು ಭಕ್ತಿಯಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಆಗ ಪರಮಾತ್ಮ ಸುಖವನ್ನು ಕೊಡ್ತಾರೆ ಮಾಡದೇ ಇದ್ದರೆ ದಂಡ್ ಘೋರವಾಗಿ ದಂಡಿಸ್ತಾನೆ ಆ ಭಕ್ತರನ್ನು ಆದ್ದರಿಂದ ಇಲ್ಲಿ ಪರಮಾತ್ಮ ನನ್ನ ಕರ್ಮಕ್ಕನುಸಾರವಾಗಿ ನನ್ನ ಯೋಗತೆಗನುಸಾರವಾಗಿ ನನ್ನ ಸ್ವಭಾವಕ್ಕನುಸಾರವಾಗಿ ಮಾಡಿದ್ದಾನೆ ಅಂತ ತಿಳ್ಕೊಂಡು ಮಾಡಿಸಿದ್ದಾನೆ ಅಂತ ತಿಳಿಸ್ಕೊಂಡು ನನ್ನಲ್ಲಿ ನಿಂತು ಮಾಡಿಸಿದ್ದಾನೆ ತಿಳ್ಕೊಂಡು ಸರ್ವ ಕರ್ಮಗಳು ಪರಮಾತ್ಮ ನಿನ್ನ ಅಧೀನವಾಗಿದೆ ಅಂತ ಹೇಳಿ ಯಾವಾಗಲೂ ಆ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅವನೇ ನನ್ನಲ್ಲಿ ನಿಂತು ಪ್ರೇರಿಸಿದ್ದಾನೆ ಅವನೇ ನನ್ನಲ್ಲಿ ನಿಂತು ಮಾಡಿಸಿದ್ದಾನೆ ಅನ್ನೋದು ಯಾವಾಗಲೂ ಇದ್ದ ಪ್ರ ಈ ಪ್ರಮೇಯದ ಯಾವಾಗಲೂ ದಾರ್ಢ್ಯವಾಗಿರ್ಬೋದು ಅನ್ನದನ್ನಾದನ್ನ ನಾಮಕ ಮುನ್ನ ಪೇಡ್ದ ಪ್ರಕಾರ ಜೇವರುಳು ಅನ್ನ ರೂಪ ಪ್ರವೇಶಗೈದವರವರ ವ್ಯಾಪಾರ ಬಣ್ಣ ಬಡದಲೆ ಮಾಡಿ ಮಾಡಿಸಿ ಧನ್ಯ ರಿಹುರಹುದೆಂದೆನಿಸಿ ತ್ರೈಗುಣ್ಯವರ್ಜಿತ ತತ್ತದಾಭಯನಾಗಿ ಕರೆಸುವನು ಅನ್ನ ಪರಮಾತ್ಮನಿಗೆ ಅನ್ನ ಅಂತ ಕರೀತಾರೆ ಅನ್ನ ನಾಮಕನಾಗಿ ಅಂದರೆ ಸರ್ವವನ್ನು ಭಕ್ಷಣೆ ಮಾಡುವನಾದ್ದರಿಂದ ಪರಮಾತ್ಮನಿಗೆ ಅನ್ನ ಅಂತ ಹೆಸರು ಅಥವಾ ಇನ್ನೊಂದು ಎಲ್ಲರನ್ನು ತಾನೇ ಅನ್ನನಾಮಕನಾಗಿ ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದರಿಂದಲೂ ಉಪಜೀವಿಯನಾದ್ದರಿಂದಲೂ ಅನ್ನ ಅಂತ ಹೆಸರು ಅನ್ನದ ಅನ್ನವನ್ನು ಕೊಡುವವನು ಅವನೇ ಅನ್ನದ ಅನ್ನನಾಮಕನಾಗಿ ಜೀವರೊಳಗೆ ಇದ್ದು ಆ ಅನ್ನವನ್ನು ತಿನಿಸಿ ಅದನ್ನು ಸರಿಯಾಗಿ ಇದು ಮಾಡುವನು ಅವನೇ ಎಲ್ಲ ಅವನೇ ಮಾಡ್ತಾನೆ ಪ್ರವೇಶಗೈದು ಅವರವರ ವ್ಯಾಪಾರವನ್ನು ಪ್ರವೇಶ ಶಕ್ತಿಯನ್ನು ಕೊಟ್ಟು ಅವರಿಗೆ ಅನ್ನದಿಂದ ಆ ಶಕ್ತಿಯನ್ನು ಕೊಟ್ಟು ಅವರಿಂದ ಅವರವರ ಅನಾದಿ ಕರ್ಮಕ್ಕನುಸಾರವಾಗಿ ಅವರ ಸ್ವರೂಪ ಯೋಗ್ಯತೆಗೆ ಅನುಸಾರವಾಗಿ ಒಬ್ಬರಲ್ಲ ಇಬ್ಬರಲ್ಲ ಅನಂತ ಅನಂತ ಜೀವರಾಶಿಗಳಿದ್ದಾರೆ ಆ ಅನಂತ ಅನಂತ ಜೀವರಾಶಿಗಳಲ್ಲಿ ಎಂಬತ್ನಾಲ್ಕು ಲಕ್ಷ ಯೋನಿ ಜೀವ ಜೀವಿಗಳಿವೆ ಅದರಲ್ಲಿ ಅನಂತ ಅನಂತ ಜೀವಿಗಳು ಇಷ್ಟು ಅನಂತ ಜೀವರಾಶಿಗಳಲ್ಲಿ ಪರಮಾತ್ಮ ಅವರವರ ಯೋಗ್ಯತೆ ಅವರವರ ಕರ್ಮ ಅವರವರು ಮಾಡುವಕ್ಕನುಸಾರವಾಗಿ ಶಕ್ತಿಯನ್ನು ಕೊಡಿಸಿ ಅವರಿಗೆ ಕೊಟ್ಟು ಅವರಿಗೆ ಅವರಿಂದ ಕರ್ಮಗಳನ್ನು ಮಾಡಿಸಿ ಇಷ್ಟು ಮಾಡಿದರೂ ಅವನಿಗೆ ಕ್ಲೇಷ ದುಃಖ ಇಲ್ಲ ಆಯಾಸ ಇಲ್ಲ ಏನೂ ಇಲ್ಲ ತತ್ವಾಭಿಮಾನಿ ದೇವತೆಗಳನ್ನಿಟ್ಟು ಅವರಿಂದ ಮಾಡಿಸಿ ಆಯಾ ಜೀವರು ಅಪ್ಪ ನಾ ಮಾಡಿದೆ ನಾ ಮಾಡಿದೆ ಅಂತ ಇದ್ದಾರೆ ನಾವು ಎಷ್ಟು ಮಾಡ್ತಾ ಇದ್ದೀವಿ ಅಂತೇಳಿ ಧನ್ಯರೇ ಹೊರ ಒಂದೇ ಆಯಾ ಜೀವರುಗಳಲ್ಲಿ ಕೃಪೆ ಮಾಡಿ ಮಾಡಿದ್ದಾನಂತ ಹೇಳಿ ಮಾ ಜೀವರುಗಳು ಮಾಡ್ತಾ ಇದ್ದಾರೆ ಇವನು ಪುಣ್ಯವಂತ ಅಂತ ಅನಿಸ್ಕೊಳ್ಳುವನು ಆ ಅನಿಸ್ ಅನಿಸೋನು ಪರಮಾತ್ಮನೇ ಇಷ್ಟೆಲ್ಲ ಇದ್ದರೂ ತ್ರೈಗುಣ್ಯವರ್ಜಿತ ತ್ರಿವಿಧವಾದ ಜೀವರಲ್ಲಿ ಸತ್ವ ರಜಾ ತಮೋ ಗುಣ ಇರುವಂತಹ ಗುಣಗಳಿಂದ ಕೂಡಿರುವಂತಹ ಜೀವರಲ್ಲಿದ್ದರೂ ಇವೆಲ್ಲದರಿಂದ ದೂರನಾಗಿದ್ದಾನೆ ಪ್ರಕೃತಿ ಜನ್ಯ ಗುಣದಿಂದ ನಿರ್ಲಿಪ್ತನಾಗಿದ್ದಾನೆ ತತ್ತದಾಹಯನಾಗಿ ಅವರವರಲ್ಲಿದ್ದು ಆಯಾ ನಾಮಗಳಿಂದ ಇದ್ದು ಕರೆಸಿಕೊಂಡು ಕರೆಸಿಕೊಂಡು ಆ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ ಎಷ್ಟಿದೆ ನೋಡ್ರಿ ಪರಮಾತ್ಮನ ಆದ್ದರಿಂದ ಪ್ರಾಕೃತ ಗುಣ ಸಂಬಂಧರಹಿತನಾಗಿರುವಂತಹ ಪರಮಾತ್ಮ ತಾನೇ ಇದ್ದು ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ ಇದನ್ನು ನೆನ್ಪಿಟ್ಟುಕೋ ಸಲಿಲ ಬಿಂದು ಪಯೋಬ್ಧಿಯೊಳು ಬೀಳಲು ವಿಕಾರ ನೈದ ಬಲ್ಲದೆ ಜಲವು ತದ್ರೋಪವನೆ ಐದುವದೆಲ್ಲ ಕಾಲದಲ್ಲೇ ಸತ್ಕುಲ ಜರಕು ಕರ್ಮಗಳು ತಾನುಷ್ ಕಲುಷ ಕರ್ಮಗಳಾಗಿ ಪುರುಷ ಅರ್ಥಗಳ ಕೊಡುತಿ ಸಲಿಲ ಬಿಂದು ಒಂದು ನೀರಿನ ಹನಿ ಪಯೋಬ್ಜಿಯೋಳು ಹಾಲಿನ ಕ್ಷೀರಸಾಗರದಲ್ಲಿ ಹಾಲಿನ ಸಮುದ್ರದಲ್ಲಿ ಬಿದ್ದರೆ ನೀರಿನ ಹನಿ ಬಿದ್ದರೆ ವಿಕಾರ ವೈದ್ಯಬಲ್ಲದೆ ವಿಕಾರ ಹೊಂದುತ್ತದೆ ಏನದು ಇಲ್ಲ ಜಲವು ತದ್ರೂಪವನೇ ಐದುವುದು ಎಲ್ಲ ಕಾಲ ಆ ಜಲದ ಹನಿ ಹನಿರ ರೂಪವನ್ನೇ ಹೊಂದುತ್ತೆ ಅದಕ್ಕೆ ಹೇಳ್ತಾರೆ ಕಲಿಮಲಾಪ ಕಲಿಯ ಕಲ್ಮಶ ಪಾಪವನ್ನು ದೂರಗೈಸುವ ಶ್ರೀಹರಿಯನ್ನು ಅರ್ಚಿಸುವಂತಹ ಪೂಜಿಸುವವರು ಅಂದರೆ ಅರ್ಚಿಸುವವರು ಪೂಜಿಸುವವರು ಸತ್ಕುಲಜರು ಒಳ್ಳೆಯ ಪುಣ್ಯವಂತ ಕುಲದಲ್ಲಿ ಹುಟ್ಟಿದವರು ಅದಕ್ಕೆ ಹೇಳೋದು ಯಾವ ಕುಲ ಇದ್ರೇನು ಪರಮಾತ್ಮನ ನೆನೆಸು ನಮಗೆ ಯಾವ ಕುಲದಲ್ಲಿ ಹುಟ್ಟಬೇಕು ಎಲ್ಲಿ ಹುಟ್ಟಬೇಕು ಯಾವ ತಂದೆ ತಾಯಿಗಳಾಗಬೇಕು ಇದೆಲ್ಲ ಪರಮಾತ್ಮನ ಇದು ಆ ಪರಮಾತ್ಮ ಆ ರೀತಿಯಾಗಿ ಮಾಡಿಸಿರ್ತಾನೆ ಅದರಿಂದ ಅಲ್ಲಿಯ ಕೊಟ್ಟಿಲ್ಲ ಇಲ್ಲ ಕೊಟ್ಟಿಲ್ಲ ಹಂಗೆ ಯಾಕೆ ಆಯ್ತು ಹಿಂಗಾಯ್ತು ಅವೆಲ್ಲ ಅನ್ನದೇ ಆ ಪರಮಾತ್ಮನ ಕೊಟ್ಟಿದಂತಹ ವರ್ಣದ ಯಾವ ವರ್ಣದಲ್ಲಿದೆ ಆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಪರಮಾತ್ಮ ನೀನೇ ವಾಯುವಂತರ್ಗತನಾಗಿ ಭರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ನೀನೇ ಕರ್ಮಗಳನ್ನು ಅಂತ ಅಂಥೇಳಿ ಅರ್ಪಿಸು ಕೆಟ್ಟ ಕರ್ಮಗಳನ್ನ ಮಾಡಿ ಅರ್ಪಿಸೋದಲ್ಲ ವರ್ಣಾಶ್ರಮ ಧರ್ಮಗಳನ್ನ ಸರಿಯಾಗಿ ತಿಳಿದುಕೊಂಡು ದೇಶ ಕಾಲಕ್ಕನುಸಾರ ಅವ್ನು ಮಾಡಿ ಅರ್ಪಿಸು ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಯಾಕೆಂದರೆ ನಾವು ಒಳ್ಳೆ ಕೆಲಸಗಳನ್ನ ಮಾಡುವಾಗಲೂ ನಮ್ಮಿಂದ ಸಪ್ ತಪ್ಪಾಗಿರುತ್ತೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ ಅದಕ್ಕೆ ಹೇಳಿದ್ರು ಕುಕ್ಕರ್ ಸತ್ಕುಲಜರ ಕುಕರ್ಮಗಳು ಅವ್ರು ಕುಕರ್ಮಗಳು ಮಾಡೋದೇ ಇಲ್ಲ ಸತ್ಕುಲಜರು ವರ್ಣಾಶ್ರಮ ಧರಿಸಿ ತಿಳ್ಕೊಂಡು ಮಾಡ್ತಿರ್ತಾರೆ ಸಾಮಾನ್ಯ ಮನುಷ್ಯರಾದ್ದರಿಂದ ಸ್ವಲ್ಪ ತಪ್ಪುಗಳಾಗುತ್ತೆ ಅಂತಹ ಕೆಟ್ಟ ಅಕಸ್ಮಾತ್ ಆಗಿದ್ದಂತಹ ಅಂತಹ ತಪ್ಪುಗಳನ್ನು ಪರಮಾತ್ಮ ನಿಷ್ಕಲುಷ ಕರ್ಮಗಳಾಗಿ ಪಾಪರಹಿತ ಪುಣ್ಯಕರ್ಮಗಳಾಗಿ ಪುರುಷಾರ್ಥಗಳು ಕೊಡುತ್ತೆ ಧರ್ಮ ಅರ್ಥ ಚತುರ್ವೇದ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕೊಡುತ್ತೆ ನಾಲ್ಕು ಪುರುಷಾರ್ಥಗಳು ಅದಕ್ಕೆ ಕೇಳ್ತಾ ಪುರುಷಾರ್ಥಗಳ ಕೊಡುತ್ತೆ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮನಲ್ಲಿ ಭಕ್ತಿಯಿಂದ ಸಮರ್ಪಿತವಾದಂತಹ ಕರ್ಮಗಳಿಂದ ಆಗುವ ಸುಖ ಭಗವತ್ ಸದೃ ಭ ರೂಪವಾದ ಭಗವತ್ ಸುಖ ಸದೃಶವಾದ ನೈಜ ಸುಖದಲ್ಲಿ ಅಂತರ್ಗತ ಆಗುತ್ತೆ ಅದಕ್ಕೆ ಸಲೀಲ ಬಿಂದು ಅಂತ ಹೇಳ್ತಾ ಇದ್ದಾರೆ ಕ್ಷೀರ ಸಮುದ್ರದಲ್ಲಿ ಒಂದು ನೀರಿನ ಹದಿ ಬಿದ್ದರೆ ಅದು ನೀರಿನ ಆಕಾರವನ್ನೇ ತೆಗೆದುಕೊಂಡು ನೀರೆಲ್ಲ ಹಾಲಿನ ಆಕಾರವನ್ನು ತೆಗೆದುಕೊಂಡು ವಿಕಾರ ಹೊಂದದೆ ಹಾಗೆ ಹರಿಯಲ್ಲಿ ಸಮರ್ಪಿತವಾದಂತಹ ಜೀವಕರ್ಮ ಸುಖಗಳು ಹರಿಯ ಆನಂದ ಸದೃಶವಾದ ಸ್ವಯೋಗ್ಯ ನೈಜ ಸುಖದಲ್ಲಿ ಅಂತರ್ಗತ ಆಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ ಇವೆಲ್ಲ ದತ್ತ ಸ್ವಾತಂತ್ರ್ಯದಲ್ಲಿ ಪರಮಾತ್ಮ ನೀನೇ ನನ್ನಲ್ಲಿದ್ದು ಮಾಡಿಸ್ತಾ ಇದೆಯಾ ನಿನಗೇ ಸಮರ್ಪಿತ ಪ್ರತಿ ಕ್ಷಣ ಕವನ ನೆನಪಿರಬೇಕು ಮೊಗದೊಳಗೆ ಮಗುವಿಟ್ಟು ಮುದ್ದಿಸಿ ಮಗುವಿನಂಬಿಗೆ ದಪ್ಪಿನೇಹದೇ ತೆಗೆದು ತನ್ನೆಯ ಸ್ತನಗಳುಣಿಸುವ ಜನನಿ ಎಂದದಲೇ ಅಗಣಿತಾತ್ಮನು ತನ್ನ ಪಾದಾಬ್ಜಗಳ ಜಗಳ ದೇಲಿಪ ಭಕ್ತ ಜನರಿಗೆ ಪ್ರಕಟಗನುತಾನಾಗಿ ಸೌಖ್ಯಗಳಿವತ್ರ ಜನನಿಯು ತಾಯಿ ದೇಹದಿ ಪ್ರೀತಿಯಿಂದ ಮಗುವಿನಂಬಿಗೆ ದಪ್ಪಿ ತನ್ನ ಶಿಶ್ ಸಣ್ಣ ಕೂಸಣ್ಣ ಶಿಶಿ ಎಳೆ ಕೂಸನ್ನು ಆ ಎಳೆಕೂಸು ಹಸಿವೆಯಿಂದ ಅಳ್ತಾ ಇರುವಾಗ ಅವಾಗ ದೂರದಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಓಡಿ ಬಂದು ಆ ಕೂಸನ್ನು ಶೋನಾ ಅಂಥೇಳಿ ಆ ಕೂಸನ್ನು ಬಿಗಿದಪ್ಪಿ ಅಪ್ಪಿಕೊಂಡು ಮುಗದೊಳಗೆ ಮುಗ ಬಿಟ್ಟು ಆ ಕೂಸಿನ ಮುಖದಲ್ಲಿ ತನ್ನ ಮುಖವನ್ನಿಟ್ಟು ಮುದ್ದಿಸಿ ಮುದ್ದು ಕೊಡುತ್ತಾ ತನ್ನ ಸ್ತನಗಳನ್ನು ಅಂದರೆ ತನ್ನ ಹಾಲು ತುಂಬಿದ ಇದರಿಂದ ಹಾಲು ಉಣಿಸ್ತಾಳೆಯೋ ಬಾಯಲ್ಲಿಕ್ಕೆ ಹಕ್ಕುಸೇನ ಉಣಿಸುವ ತೆರದೆ ಹಾಲು ಉಣಿಸುವಂತೆ ತಾಯಿಯಂತೆ ಪರಮಾತ್ಮ ತಾಯಿಯಂತೆ ಪರಮಾತ್ಮ ಕಗಣಿತಾತ್ಮ ಅನಂತ ಕಲ್ಯಾಣ ಕೂಡ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಅನಂತ ನಾಮಗೊಳ್ಳಂತಹ ಪರಮಾತ್ಮ ತನ್ನ ಪಾದಾಬ್ಜೇನಿಪ ಸಂತತ ಸರ್ವೋತ್ತಮ ಅನ್ನುವಂತಹ ಕರ್ತೃ ಕರ್ತೃತ್ವ ಸಂಧಾನವನ್ನು ಅವನಲ್ಲಿ ನಿರವಧಿಕ ಪ್ರೇಮ ಅತಿಶಯದಿಂದ ಧ್ಯಾನ ಮಾಡುತ್ತಾ ತಮ್ಮ ವರ್ಣಾಶ್ರಮ ಧನಗಳು ಮಾಡ್ತಾ ನಿಜ ನಿಜಭಕ್ತರಿಗೆ ಪ್ರಘಟಕನು ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಅವ್ರಿಗೇನು ಮಾಡ್ತಾ ಅಂದರೆ ಅವರ ಜೀವನ ಯೋಗ್ಯಂತೆ ಕರ್ಮಗಳನ್ನು ಮಾಡಿಸಿ ದೇಹದಲ್ಲಿಯೂ ಸುಖ ಕೊಡ್ತಾನೆ ಪರದಲ್ಲಿಯೂ ಸುಖ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅದೇ ಹೇಳಬೇಕಾಗಿದೆ ಅವರಿಗೆ ಹೇಗೆ ತಾಯಿ ತನ್ನ ಮಗು ಉಣ್ಣುವ ಶಕ್ತಿ ಇದ್ದರೂ ಆ ಶಕ್ತಿಯನ್ನು ಕೊಡ್ತಾಳೆ ಹಾಗೆ ಪರಮಾತ್ಮ ತಾನೇ ಸಕಲ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾನೆ ಸಕಲ ಜೀವ ಜೀವರಲ್ಲಿ ಚಲನ ಮಾಡುವಂಥ ಮಲನಾದಿಗಳು ಆ ಪರಮಾತ್ಮನ ಸ್ವಸ್ವಾತಂತ್ರ್ಯ ಪ್ರೇರಕ ಕರ್ತೃತ್ವ ಶಕ್ತಿ ಪ್ರಕಟ ಮಾಡಿ ಅದನ್ನು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊ ಅದರಿಂದ ನಾನೇ ಮಾಡ್ತೇನೆ ನಾನೇ ಮಾಡ್ತೇನೆ ಅನ್ನುವ ಅಹಂಕಾರವನ್ನು ಬಿಟ್ಟು ಎಲ್ಲ ಕ್ಷಣಕ್ಕೂ ಅವನನ್ನು ಸ್ಮರಣೆ ಮಾಡ್ತಾಯಿದ್ರು ಆ ಪರಮಾತ್ಮನೇ ನನ್ನನ್ನು ನಿಂತು ಮಾಡಿಸಿದ್ದಾನೆ ಪರಮಾತ್ಮನಿಗೆ ಇದು ಸಮರ್ಪಣೆ ಅಂತ ಯಾಕೆಂದ್ರೆ ದತ್ತ ಸ್ವಾತಂತ್ರ್ಯದಲ್ಲಿ ಅವನು ಕೊಟ್ಟ ಆ ಶಕ್ತಿಯಿಂದ ನಾವೆಲ್ಲ ಮಾಡ್ತಾಯಿದ್ದೀವಿ ನಾನು ಸಹ ಹೇಳಿದೆ ಇವತ್ತಿ ಇದನ್ನು ಹೇಳಬೇಕು ಅದನ್ನು ಹೇಳಬೇಕು ಅಂತ ಏನೇನೋ ಲೆಕ್ಕ ಹಾಕಿಟ್ಟು ಬಂದಿರ್ತೀನಿ ಇಲ್ಲಿ ಕೂತು ಏನು ಹೇಳಿಸ್ಬೇಕು ಅಂತ ಅವ್ನು ಲೆಕ್ಕ ಇದೆ ಅದನ್ನೇ ಹೇಳಿಸೋನು ಅಷ್ಟೇ ಹೇಳಿಸೋನು ಅದಕ್ಕಿಂತ ಹೆಚ್ಚು ಇಲ್ಲ ಅದಕ್ಕಿಂತ ಕಡಿಮೆ ಇಲ್ಲ ನಾ ಹೇಳ್ತೇನೆ ನನ್ನಷ್ಟು ಹೇಳೋರು ಯಾರು ಇವೆಲ್ಲ ಅಹಂಕಾರವನ್ನು ಬಿಡಬೇಕು ಅವನು ಕೊಟ್ಟ ಸ್ವಾತಂತ್ರ್ಯದಿಂದ ಮಾತನಾಡುವ ಶಕ್ತಿಯನ್ನು ಅವನೇ ಕೊಟ್ಟಿದ್ದಾನೆ ಆ ನೋಡುವ ಶಕ್ತಿಯನ್ನು ಅವನೇ ಕೊಟ್ಟಿದ್ದಾನೆ ಹೇಳುವ ಶಕ್ತಿಯನ್ನು ಅವನೇ ಕೊಟ್ಟಿದ್ದಾನೆ ಎಲ್ಲ ಅವನಿಂದ ದತ್ತ ಸ್ವಾತಂತ್ರ್ಯ ಅವನು ಕೊಟ್ಟ ಶಕ್ತಿಯಿಂದ ನಡೀತಾ ಇದೆ ಈ ಸ್ಮರಣೆ ಯಾವಾಗಲೂ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಸ್ಮರಣೆ ಯಾವಾಗಲೂ ಇರಲಿ ಯಾವಾಗಲೂ ಅವನ ಸ್ಮರಣೆ ಮಾಡುತ್ತಾ ಪ್ರತಿ ಅವನ ಸ್ಮರಣೆ ಮಾಡುತ್ತಾ ಎನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ಹೇಳಿ ಆ ಪರಮಾತ್ಮನ ಸ್ಮರಣೆ ಇರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಹ ಬಹವಿಘ್ನಗಳ ಕಳೆದ ಪಮೃತ್ಯೆಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇದ್ಧಿಗಳ